ಆಕ್ಚುಲಿ ನಾನು ಮಾತಾಡುವಾಗ ಜನಗಳೆಲ್ಲ ಹೇಳ್ತಾ ಇದ್ರು, ಇಲ್ಲ ನೀವು ನೇರವಾಗಿ ಮಾತಾಡ್ತೀರಾ, ನೇರ ನಡೆ ನೇರ ನುಡಿ ಅನ್ನೋ ತರ ಬಂತು. ಸೊ ಅದಕ್ಕೋಸ್ಕರ ಸತ್ಯಕಹಿ ಅಂತ ರೈಟರ್ ಯಾರು ಬೇಕಲ್ಲ ಹೊಸದಾಗಿ ಅಂತ ಮಾಡಿದೆ. ಈಗ ಎಲ್ಲರಿಗೂ ಮುಖ್ಯವಾಗಿ ಎಲ್ಲರಿಗೂ ನಮಸ್ಕಾರ. ಮೊದಲನೇ ಸಲ ಮಾತಾಡ್ತಿರೋದು. ಆಕ್ಚುಲಿ ನಾನು ಜಾಸ್ತಿ ಮಾತುಗಳು ಆಡಲ್ಲ, ಪರ್ಸನಲ್ ಆಗಿ ಮಾತಾಡ್ತೀನಿ. ಕೆಲಸ ಮಾತಾಡೋ ನನ್ನ ಬಗ್ಗೆ ಕೆಲಸ ಮಾತಾಡಬೇಕು, ನಾನು ಮಾತಾಡಬಾರ್ದು ಅಂತ ನನ್ನ ಉದ್ದೇಶ. ನಮ್ಮ ಕರಣ್ ಸರ್ ನನಗೆ ಫಸ್ಟ್ ನನಗೆ ಇಡೀ ಟೀಮಲ್ಲೇ ಇನ್ಸ್ಪೈರ್ ಆಗಿರೋದು ಅವರೇ. ನಾನು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದು ಅವರೇ ಕಾರಣ ಆಗ್ತಾರೆ. ಅವರ ಒಂದು ನಾವು ಎಷ್ಟೋ ಸಿನಿಮಾ ಮಾಡಿದ್ದೀವಿ ಮೇಡಮ್, ಒಂದು 7 ವರ್ಷ ಆಗಿದೆ ಸಿನಿಮಾ ಇಂಡಸ್ಟ್ರಿ ಬಂದು. ಒಂದು 8 ಜನ ಪ್ರೊಡ್ಯೂಸರ್ಗಳು ನೋಡಿದಾಗ ಜೆನ್ಯೂನ್ ಅನ್ನೋದು ಯಾರಲ್ಲೂ ಕಾಣಲ್ಲ. ಬಟ್ ನಮ್ಮ ಟೀಮಲ್ಲಿ ಏನಿದೆ, ನಮ್ಮ ಕರಣ್ ಸರ್ ಅನ್ನೋರು ತುಂಬ, ಅದೇ ನಾನು ಹೊಗಳ್ತಿಲ್ಲ, ಬಟ್ ಅದೇನಂದ್ರೆ ಅವ್ರ ಮನಸ್ಸಲ್ಲೇನೋ ಆ ಥರ ಇದೆ. ಒಂದು ಸಣ್ಣ ಇಶ್ಯೂ ಆಗಲಿ, ಒಂದು ಪ್ರಾಬ್ಲಮ್ಸ್ ಆಗಲಿ, ಒಂದು ಏನೇ ಆಗಲಿ, ನಮ್ಮ ಟೀಮಲ್ಲಿ ಯಾವುದೋ ಒಂದು ಬಂದಿಲ್ಲ ಮೇಡಮ್. ನಾವು ರೈಟಿಂಗ್ ಮೊರೆಗೆ ಸ್ಟಾರ್ಟ್ ಮಾಡ್ಬೇಕಾರೆ ನಾವೇನು ಸ್ಟಾರ್ಟ್ ಮಾಡ್ಬೇಕನ್ನ ಅಂದ್ಕೊಂಡು ಪ್ರತಿಯೊಂದು ಸೀನು ಪ್ರತಿಯೊಂದು ಅದರಲ್ಲೂ ಅವ್ರು ಇನ್ವಾಲ್ವ್ ಆಗ್ತಾಯಿದ್ರು. ನಾವೇನು ಬರೆದಿದ್ದೀವಿ, ಏನು ಮಾಡಿದ್ದೀವಿ, ಪಕ್ಕ ಪ್ಲ್ಯಾನಿಂಗು. ನಮ್ಮ ಫಸ್ಟು ಸಿನಿಮಾ ನಮ್ಮ ಇವರೆಲ್ಲ ಕಾಶಿನಾಥ್ ಸರ್ ಎಲ್ಲ ಹಿಂಗೆ ಪ್ಲ್ಯಾನ್ ಮಾಡ್ತಿದ್ರು, ಟೇಬಲ್ ಇದಾಗ ಸ್ಕ್ರಿಪ್ಟ್ ಆಗಬೇಕು ಅಂತ. ಸೊ ನಾವಿವತ್ತೇನು ಪ್ಯಾನ್ ಇಂಡಿಯಾ ಅಂತ ಮಾತಾಡ್ತಿದ್ವಲ್ಲ, ಇದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇದೆ ಆ್ಯಕ್ಚುಲಿ. ಸೊ ಪ್ಯಾನ್ ಇಂಡಿಯಾ ಮಾಡಿಲ್ಲ ನಾವು, ಬಟ್ ಸಿನಿಮಾ ಆದಮೇಲೆ ನಾವು ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾವು ಮಾಡಿಲ್ಲ. ನಾವು ರೈಟಿಂಗಲ್ಲಿ ನಾವು ಏನು ಮಾತಾಡ್ಕೊಂಡಿದ್ವೋ ಫಸ್ಟು ಅದನ್ನೇ ಪ್ರತಿಯೊಂದು ಯಥಾತತ್ವವಾಗಿ ಶೂಟ್ ಮಾಡಿದ್ದಾರೆ ಮೇಡಮ್, ಯಾವುದು ಸುದ ಮಿಸ್ ಮಾಡಿಲ್ಲ. ಅದರಲ್ಲೂ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು, ಅವರು ತುಂಬ ಪೇಷನ್ಸಿಂದ ವರ್ಕ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು ಸುದ ನಮ್ಗೆ ಇವರೇ ಬೇಕು ಇವರೇ ಬೇಕು ಅಂತ ನಾವು ಒಂದು 10-15 ಜನ ಎಲ್ಲ ಬೇರೆ ಚೇಂಜ್ ಮಾಡಿ 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 ಸೆಲೆಕ್ಟ್ ಮಾಡೋದಂಥದ್ದು. ಸೊ ವಾಟ್ಸಪ್ ನಮ್ಮ ಕರಣ್ ಸರ್ಗೆ ಫಸ್ಟ್ ಅದ ಏನಕ್ಕೆ ಅಂದರೆ ಅನ್ನದಾತ ಅಂತ ನಾವು ಏನು ಹೇಳ್ತೀವಿ, ಅವರು ಅಷ್ಟು ಪೇಷನ್ಸಿಂದ ನಮ್ಮ ಕೆಲಸಗಳನ್ನ ನೋಡಿಕೊಂಡು ಹೊಸ ಇಲ್ಲಿರೋ ಪ್ರತಿಯೊಬ್ಬರು ಟೀಮ್ಗೂ ಅವರು ಯಾವಾಗಲೂ ಜೆನ್ಯೂನ್ ಆಗಿ ಅವ್ರ ವ್ಯಕ್ತಿ ನೋಡ್ಬಿಟ್ಟೆ ಕೊಟ್ಟಿದ್ದಾರೆ ಹೊರತು ಯಾವುದೇ ಇಂಪ್ಲುಯೆನ್ಸ್ ನೋಡ್ಬಿಟ್ಟು ಅವ್ರು ಯಾರಿಗೂ ಚಾನ್ಸ್ ಕೊಟ್ಟಿಲ್ಲ ಮೇಡಮ್. ಅದೊಂದು ನನ್ನ ಅವ್ರಿಗೆ ಧನ್ಯವಾಗಿರ್ತೀನಿ. ಬಟ್ ಸಿನಿಮಾ ನೋಡಿ ನಾವು ಮಾತಾಡೋಕ್ಕಿಂತ ನಮ್ಮ ಸಿನಿಮಾ ಕೆಲಸ ಅದನ್ನು ನೀವು ನೋಡ್ಬಿಟ್ಟು ನೀವು ಮಾತಾಡ್ತೀರ ಅಷ್ಟೇ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.